ಎಸ್ ಮುಂದಿನ ಕ್ಷೇತ್ರ ಚಿಂಚೋಳಿ ಶಿವ ಚಿಂಚೋಳಿ ಕ್ಷೇತ್ರ ಸುನಿಲ್ ವಲ್ಲಾಪರ್ ಬಿಜೆಪಿಯಿಂದ ಎರಡ್ ಸಾವಿರದ ಎಂಟಲ್ಲಿ ಗೆದ್ದಿದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಗೆದ್ರು ಕಾಂಗ್ರೆಸ್ ಇಂದ ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಉಮೇಶ್ ಜಾಧವ್ ಕಾಂಗ್ರೆಸ್ ಇಂದ ಗೆದ್ರು ಆಪರೇಷನ್ ಕಮಲಕ್ಕೆ ಒಳಗಾದ್ರು ಅವರು ಹದಿನೆಂಟರಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಸುನೀಲ್ ವಲ್ಲಾಪುರ್ ವಿರುದ್ಧ ಹತ್ತೊಂಬತ್ತು ಸಾವಿರ ಮತಗಳಿಂದ ಗೆದ್ದಿದ್ರು ಆಪರೇಷನ್ ಕಮಲಕ್ಕೆ ಒಳಗಾದ ಬೈ ಎಲೆಕ್ಷನ್ ಎದುರಾಯಿತು ಅವಿನಾಶ್ ಜಾಧವ್ ನಿಂತವ್ರ ಮಗ ಗೆದ್ರು ಅವರು ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ಸಿ ಲೋಕಸಭೆಗೆ ಉಮೇಶ್ ಜಾಧವ್ ಉಮೇಶ್ ಜಾಧವ್ ಅಂಡ್ ಇನ್ನೊಂದು ಈ ಬಾರಿ ಏನು ಅವೇಶ್ ಅವಿನಾಶ್ ಜಾಧವ್ ಬಿಜೆಪಿಯಿಂದ ಸುಭಾಷ್ ರಾಥೋಡ್ ಕಾಂಗ್ರೆಸ್ ಇಂದ ಸಂಜೀವನ್ ಯಾಕಾಪುರ್ ಅಂತ ಜೆ ಡಿ ಎಸ್ ಇಂದ ತುಂಬಾ ಸೌಂಡ್ ಮಾಡ್ತಿದ್ದಾರೆ ಅವ್ರ ಮಗ ರಾಹುಲ್ ಯಾಕಾಪುರ್ ಅಂತ ಕುಮಾರಸ್ವಾಮಿ ಆದಿಯಾಗೆಲ್ಲ ಹೋಗ್ತಾರ ನನ್ನ ಅಪ್ಪ ಮಗ ಇಬ್ರು ಸಹ ಜೆಡಿಎಸ್ ಸಂಘಟನೆ ಮಾಡ್ತಾ ಇದಾರೆ ಹೌದು ಟ್ರಯಾಂಗಲ್ ಫೈಟ್ ಇದೆ ಆದ್ರೆ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ಡಾಕ್ಟರ್ ಅವಿನಾಶ್ ಜಾಧವ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಾನು ಆಗ್ಲಿಲ್ಲ ಟ್ರಯಾಂಗಲ್ ಬಂದಿದೆ ಅಲ್ಲಿ ಕಡೆ ಗಳಿಗೆ ಅವ್ರಿಗೆ ಏನ್ ಬೇಕಾದ್ರೂ ಆಗ್ಬಹುದು ಬಟ್ ಅಕ್ಟೋಬರ್ ನಮ್ಮ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಅವಿನಾಶ್ ಜಾಧವ್ ಚಿಂಚೋಳಿಯಲ್ಲಿ ಈ ತಿಂಗಳು ಮುಂದೆ ಇದ್ದಾರೆ ನಾನು ಕೇಳ್ಪಟ್ಟೆ ಶಿವ ಸಂಜೀವನ್ ಇವ್ರ ಬಗ್ಗೆಸ್ವಾಮಿ ಆಗಾಗ ಪ್ರಸ್ತಾಪ ಮಾಡ್ತಾ ಇದ್ರು ಇನ್ಕ್ಲೂಡಿಂಗ್ ನಿಖಿಲ್ ಕುಮಾರಸ್ವಾಮಿ ಇವರು ತುಂಬಾ ಜನ ಓಡಾಡ್ತಾ ಇದಾರೆ ಯೂತ್ ಎಲ್ಲ ಓರಿಯಂಟೆಡ್ ಸಂಘಟನೆ ಮಾಡಿಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿನೇ ಕಲ್ಯಾಣ ಕಟ್ಟಡದಲ್ಲಿ ಜೆಡಿಎಸ್ ನ ಕೊಡ್ತಾ ಇದಾರೆ ಅನ್ನೋ ಒಂದು ವಿಷಯ ಅಂದ್ರೆ ಬಹಳಷ್ಟು ಜನತಾ ಪರಿವಾರದ ನಾಯಕರುಗಳಿದ್ರು ಹೌದು ಈಗ ಒಂದು ರಾಜಕಾರಣ ಅಂದಾಗ ಒಗಳೇ ಇರುತ್ತೆ ಹಳೆ ಮೈಸೂರು ಭಾಗದಲ್ಲಿ ಅಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಟ್ರಾಂಗ್ ಆಗಿತ್ತು ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೆ ಜೆಡಿಎಸ್ ತೊರೆದು ಹೋದವರ ಸಂಖ್ಯೆ ಜಾಸ್ತಿ ಎಂಎಲ್ ಈ ಮೊನ್ನೆ ಕೋನ್ ರೆಡ್ಡಿ ವರ್ಗಿಂದ ತಗೊಂಡು ಎಷ್ಟೋ ಜನ ಜೆಡಿಎಸ್ ನ ಬಿಟ್ಟರು ಅವರೆಲ್ಲ ಇವತ್ತೆ ಪಾರ್ಟಿಲಿ ಉಳ್ಕೊಂಡಿದ್ರೆ ಇವ್ರ ಮಿಷನ್ ಒನ್ ಟೂ ತ್ರೀ ಅಂತಿದ್ರಲ್ಲ ಸಾಧ್ಯ ಆಗ್ತಿತ್ತು ಯಾರ ಯಾರು ಕೆಲವೊಬ್ರು ಈಗ ಶರಣಪಟ ಶರಣಗೌಡ ಕುಂದಕೂರು ಇಂಥವ್ರೆಲ್ಲ ಈ ಸಂಜೀವ ನಾಯಕಾಪುರ್ ಬಂಡೆಪಕಾಶ್ ಇವರೆಲ್ಲ ಜೆಡಿಎಸ್ ಕಿಂದು ಜೀವ ತುಂಬಿ ಹಾಗಾಗಿ ಇದು ಟ್ರಯಾಂಗಲ್ ಇದ್ರು ಕೂಡ ಅವಿನಾಶ್ ಜಾಧವ್ಗೆ ಅವಕಾಶ ಅವಿನಾಶ್ ಜಾಧವ್ ಅವರು ಅವಕಾಶ ಅವಕಾಶ ಆಗುತ್ತೆ